मित्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम और यह है नवी कक्षा के लिए चौथा भाग जय जय भारत माता कविता। और जैसे क्वेश्चन आंसर से बच्चों प्रश्नोत्तर देख लेंगे और आगे क्या क्या है उस पर विचार भी कर लेंगे। प्यारे मित्रों, इससे ही पहले इस पाठ के 3 वीडियो आपको जरूर देखना है, उससे इस कविता का भावार्थ और अन्य कई जानकारी भी आपको मिलने के लिए सहायता होती है। ವಿದ್ಯಾರ್ಥಿಗಳೇ, ಸೊ ತಾವುಗಳು ಈ ಪಾಠದ ಮೊದಲ 3 ಭಾಗಗಳ ವಿಡಿಯೋಗಳನ್ನು ನೋಡೋದ್ರಿಂದ ಸೊ ಪಾಠವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಸೊ 3ನೇ ಭಾಗದ ಮುಂದುವರೆದಿರತಕ್ಕಂಥ ಭಾಗವನ್ನು ಇಲ್ಲಿ ತಂದಿದ್ದೀನಿ. ಸೊ ಮುಖ್ಯ ಪ್ರಶ್ನೆ 2ರಲ್ಲಿದೆ, ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ, ಮೇನ್ ಕ್ವಶನ್ ಸೆಕೆಂಡ್ ಹೇ ಬಚ್ಚೋ. ಇಸ್ಮೇ ಪಹಲಾ ಪ್ರಶ್ನೆ, ಹಿಮಾಲಯಕ್ಕೆ ಬಾರೇಮೇ ಕವಿ ಕಿ ಭಾವನಾ ಕ್ಯಾ ಹೇ. ಸೊ ಹಿಮಾಲಯ ಕುರಿತು ಕವಿಯ ಭಾವನೆ ಏನಿದೆಪ್ಪ ಅಂದ್ರೆ, ಹಿಮಾಲಯ ಕಾ ಹೃದಯ ವಿಶಾಲ ಹೇ, ಇಸ್ಮೇ ಸ್ನೇಹ ಭರಾ ಹುವಾ ಹೇ. ಸೊ ಏನದು ಅದ್ರ ಬಂದ್ಬಿಟ್ಟು ಉತ್ತರ ಮಕ್ಕಳೇ, ಹಿಮಾಲಯದ ಹೃದಯ ತುಂಬಾ ವಿಶಾಲವಾಗಿದೆ, ಈ ಹಿಮಾಲಯದಲ್ಲಿ ಬಹಳಷ್ಟು ಸ್ನೇಹ ಪ್ರೀತಿ ತುಂಬಿಕೊಂಡಿದೆ. ಪ್ರಶ್ನೆ 2 ಹೇ ಬಚ್ಚೋ, ದಿಲ್ ಮೇ ಆಗ ದಬಾಕರ್ ಕಾ ಮತಲಬ್ ಕ್ಯಾ ಹೇ. ಸೊ ಇದ್ರ ಉತ್ತರ ಬಂದ್ಬಿಟ್ಟು ಇಸ್ಕಾ ಅರ್ಥ ಹೇ ಕಿ ಖುದ್ ಕೆ ಹೃದಯ ಮೇ ಕಷ್ಟ ದುಃಖೋ ಕೋ ಭರ ಲೇನಾ, ಹಿಮಾಲಯ ಸ್ವರೂಪಿ ಭಾರತ್ ಮಾತಾ ಅಪ್ನೇ ಹೃದಯ ಮೇ ಕಷ್ಟ ದುಃಖೋ ಕೋ ಭರ ಲಿಯಾ ಹೇ. ಪ್ರಶ್ನೆ 3 ಇದೆ, ಕವಿ ಊಂಚಾ ಹಿಯಾ ಕ್ಯೂ ಕಹತೆ ಹೈ. ಉತ್ತರೆ, ಹಿಮಾಲಯ ಬಹುತ್ ಊಂಚಾ ಹೈ, ಇಸ್ಲಿಯೇ ಕವಿ ಊಂಚಾ ಹಿಯಾ ಕಹೆ ಹೈ. ಸೊ ಮುಂದಿನ ಪ್ರಶ್ನೆಗೆ ಹೋಗುವ. ಸೊ ಪ್ರಶ್ನೆ 4 ಇದೆ, ಹಮೆ ಮಿಲ್ ಜುಲ್ ಕರ್ ಕೌನ್ಸಾ ಗಾನಾ ಗಾನಾ ಚಾಹಿಯೇ. ಸೊ ಉತ್ತರೆ ಬಚ್ಚೋ, ಹಮೆ ಮಿಲ್ ಜುಲ್ ಕರ್ ಯಶ್ ಕಿ ಗೀತ ಗಾನಾ ಚಾಹಿಯೇ. ಮುಖ್ಯ ಪ್ರಶ್ನೆ 3 ಪರ ಬಚ್ಚೋ, ಸ್ಥಾನ ಖಾಲಿಸ್ತಾನ್ ಕೋ ಭರ್ನಾ ಹೈ, ಆಲ್ರೆಡಿ ಯಹಾಂ ಪರ್ ಖಾಲಿಸ್ತಾನ್ ಭರ್ ಲಿಯಾ ಹೈ, ಭಾರತ್ ಕಾ ಹಿಯಾ ಡ್ಯಾಶ್ ಹೇ, ಔರ್ ಉಸ್ಕಾ ಉತ್ತರ ಬಚ್ಚೋ ಭಾರತ್ ಕಾ ಹಿಯಾ ಊಂಚಾ ಹೈ. ಉಸಿ ಪ್ರಕಾರ ಪ್ರಶ್ನೆ 2 ಥಾ ಬಚ್ಚೋ, ದಿಲ್ ಮೇ ಡ್ಯಾಶ್ ದಬಾ ಕರ್ ರಖತಾ ಹಮಕೋ ಡ್ಯಾಶ್, ಔರ್ ಉಸ್ಕಾ ಉತ್ತರ ಹೇ, ದಿಲ್ ಮೇ ಅಪನೇ ಆಗ ದಬಾ ಕರ್ ರಖತಾ ಹಮಕೋ ಹರಾ ಭರಾ. ಉಸಿ ಪ್ರಕಾರ ಪ್ರಶ್ನೆ 3 ಹೇ ಬಚ್ಚೋ, ಚಂದ್ರ ಸೂರ್ಯ ಚಿರಕಾಲ ರೇ, ಯಹಾಂ ಪರ್ ಚಂದ್ರ ಸೂರ್ಯ ಕೋ ಕ್ಯಾ ಕರ್ನಾ ಥಾ ಕಿ ಖಾಲಿಸ್ತಾನ್ ಮೇ ಭರ್ನಾ ಥಾ. ಮುಖ್ಯ ಪ್ರಶ್ನೆ 4 ಪರ್ ಚಲೆಂಗೇ, ನಮೂನೆ ಕೆ ಅನುಸಾರ ತುಕಾಂತ ಶಬ್ದ ಕೋ ಲಿಖನಾ ಥಾ, ಉಸ್ಮೇ ನಮೂನಾ ದಿಯಾ ಗಯಾ ಹೇ ಸ್ನೇಹ ಭರಾ, ಔರ್ ಇಸ್ಕಾ ತುಕಾಂತ ಶಬ್ದ ಹೇ ಹರಾ ಭರಾ. ತುಕಾಂತ ಶಬ್ದ ಕಾ ಅರ್ಥ ಹೋತಾ ಹೈ ಕಿ ಬಚ್ಚೋ, ರೈಮಿಂಗ್ ವರ್ಡ್ಸ್, ಪ್ರಾಸ ಪದಗಳು, ಚಾಹೆ ವೋ ಆದಿ ಮೇ ಆಯೇ, ಮಧ್ಯ ಮೇ ಆಯಾ, ಯಾ ಅಂತ ಮೇ ಹೋ. ಯಹಾಂ ಪರ್ ಸಭೀ ಅಂತ ಕೆ ಪರ್ ತುಕಾಂತ ಶಬ್ದ ಹೇ, ಆತಾ ಶಬ್ದ ಕಾ ತುಕಾಂತ ಶಬ್ದ ಮಾತಾ ಹೇ, ಪಲೆ ಔರ್ ಫಲೆ ಹೇ, ಔರ್ ನಾತಾ ಯಾನಿ ಮಾತಾ. ಇಸ್ ಪ್ರಕಾರ ಮುಖ್ಯ ಪ್ರಶ್ನೆ 4 ಪರ್ ತುಕಾಂತ ಶಬ್ದ ಕೋ ಲಿಖನಾ ಥಾ. बच्चों मुख्य प्रश्न 5 पर है, सही शब्द चुनकर वाक्य को पूरा करना था. बालक डैश सीखता है, भाषा डैश बोली जाती है, मेघ डैश बरसते हैं, बच्चा डैश चलता है. और उत्तर है बच्चों, बालक देख देख कर सीखता है, भाषा सुन सुन कर बोली जाती है, मेघ मिट मिट कर बरसते हैं, और प्रश्न 4 का उत्तर है बच्चा गिर गिर कर चलता है. यह था कि सही शब्दों को चुनकर वाक्यांश को क्या करना था कि पूरा करना था. चलेंगे बच्चों आगे है, अंत का एक ही है, अनुरूपता है. सागर विशाल है और हिमालय ऊंचा है. अंधकार को अंधेरा कहते हैं, यानी इसका पर्यायवाची शब्द है, और जैसे पवित्र यानी पावन निर्मल. आम धरती पर है और कमल पानी में खिलती है. सूर्य को सूरज कहते हैं और चंद को चांद कहते हैं, चंद्रमा कहते हैं. अलग अलग प्रकार से भी अन्य भी पर्यायवाची शब्द है. इस प्रकार मुख्य प्रश्न 2, 3, 4, 5, 6 के बारे में हमने प्रश्नों के उत्तर को देख लिया, और इसके साथ ही साथ बच्चों यहाँ पर यह पाठ समाप्त भी हो गया. और चाहे आपको अच्छा लगा है तो कृपया आप इस चैनल को लाइक शेयर सब्सक्राइब करने के लिए न भूलिए, और आपके फ्रेंड सर्कल को भी आपको क्या करना है कि शेयर करना है. मिलेंगे और एक नया